ನಮ್ಮ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 15 ವರ್ಷ ಆಗಿದೆ ಇಡಿ ಜನರಲ್ ಬಾಡಿ ಕಳೆದಸಲಿ ಕೋಮಲನ್ನ ಬೇರ್ಪಡಿಸಬೇಕು ಅಂತ ನಿರ್ಣಯ ತಗೊಂಡಿದೆ ಸರ್ವಾನುಮತದಿಂದ ಅಂಗೀಕಾರ ಆಗಿದೆ ಈಗ ಅದು ಚಕಾರ ಎತ್ತುತ್ತದು ಈ ಶಕಲೆ ಮುಂದೆ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲೇನೆ ಇನ್ನೊಬ್ಬರಿದ್ದಾರೆ ಮಹಾನುಭಾವ ಅವರು 5 ಸಲ ಎಂಎಲ್ಎ ಶಿವಶಂಕರ ರೆಡ್ಡಿ ಕೂಡ ನಮ್ಮ ಜಿಲ್ಲೆಗೆ ಬೇಡ ಅಂತ ಬರಿದ್ದಾರೆ ಎಲ್ಲರ ಕೈಯಲ್ಲಿ ಬರ್ಸದು ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಮಗೆ ಸೆಪರೇಟ್ ಕೋಮಲ್ ಬೇಕು ಅಂತ ಅವರೇ ಬರೆದಿದ್ದಾರೆ ಇವತ್ತು ಎಲ್ಲಿ ಡಾಕ್ಟರ್ ಸುಧಾಕರ್ಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಜಿಲ್ಲೆಯಲ್ಲಿ ಇದೊಂದು ಮತ್ತು ಎರಡೂ ಜಿಲ್ಲೆಯ ಎಲ್ಲ ನಾಯಕರನ್ನ ನನ್ನ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ಪ್ರಯತ್ನ ರಮೇಶ್ ಈಗಾಗಲೇ ಒಂದು ವಿಕೆಟ್ ಹೋಯ್ತು ರಮೇಶ್ ಇವರು ರಮೇಶ್ ಶ್ರೀನಿವಾಸ್ ಗೌಡರು ಯಾಕೆ ಹೋಗಿದ್ದವರು ಪಾಪ ಕೋಲಾರದಿಂದ ಏನೋ ಡಿಸಿಸಿ ಬ್ಯಾಂಕಿಂದ ಒಂದಷ್ಟು ದುಡ್ಡು ಕೊಡಿಸ್ತಾರೆ ಜನರಿಗೆ ಒಂದ್ಸಲಿ ಆಲ್ರೆಡಿ ಅವರನ್ನ ನಂಬಿ ಕೆಟ್ಟಿದ್ದಾರೆ ಇದು ಎರಡನೇ ಸಲ ಏನೋ ನಂಬ ಕೊಟ್ಟವರು तनिखे तनिखे सत्य सत्यते बरतदे शिक्षे आगबेकु आ शिक्षे आगे आगतदे इवत्तल्ल नाळे आगतदे कानून हत्र होगदु तनिखेगेने स्टे तरंतदु इदरल्ले नोडक्के गोत्तागुत्तल्वा ಯಾರಾದರೂ ತನಿಖೆಗೇನೆ ಸ್ಟೇ ತರ್ತಾರ ತನಿಖೆಯಿಂದ ಏನು ಸತ್ಯ ಸತ್ಯಗಳು ಹೊರಗಡೆ ಬರಲಿ ಅಂತ ಹೇಳಬೇಕಾಗಿತ್ತು ಅವರಲ್ಲಿ ನಿಷ್ಠಾವಂತರಾಗಿದ್ರೆ ಅವರು ಗೊತ್ತಿದೆ ಅದರಲ್ಲಿ ನಾವು ಮಾಡಿರೋದು ಭ್ರಷ್ಟಾಚಾರ ನಾವು ಇದು ತನಿಖೆ ಆದ್ರೆ ನಾವೆಲ್ಲ ಕೂಡ ಒಳಗೆ ಹೋಗ್ತೀವಿ ಅನ್ನೋದು ಗೊತ್ತಿದೆ ಸರ್ ಇಂಡೈರೆಕ್ಟ್ ಆಗಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಯಾರು ಆಳ್ತಾರೆ ನೂರಕ್ಕೆ ನೂರು ಅದರಲ್ಲಿ ನನ್ನ ಬಾಯಲ್ಲಿ ಹೇಳಿಸ್ತೀರಿ ಇಟ್ ಇಸ್ ಓನ್ಲಿ ಮಿಸ್ಟರ್ ರಮೇಶ್ ಕುಮಾರ್ ಇನ್ನೆಸ್ಸಲ್ಲಿ ಹೇಳಬೇಕು ನಾನು ಅವರ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿರೋದು ಇದನ್ನ ಅದರಿಂದ ಕೆಎಚ್ ಮುನಿಯಪ್ಪನವರು ಸೋಲಿಸಿದ್ರು ಹೌದಾ ಅಲ್ವಾ ಅವರದೇ ಪಕ್ಷ ಅವರದೇ ಎಂಎಲ್ಎಗಳು ಕೆಎಚ್ ಮುನಿಯಪ್ಪನವರನ್ನೇ ಇವರು ಇವರನ್ನ ಕಾಂಗ್ರೆಸ್ ತಂದ್ರು ಅವರನ್ನೇ ಸೋಲಿಸಿ ಮನೆ ಕೂಡಿಸಿದ್ರು ಈಗ ಇವರನ್ನೇನೋ ಶಿಸ್ತು ಸಮಿತಿಯಲ್ಲೋ ಯಾವುದರಲ್ಲೋ ಒಂದು ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದು ಹಣೆಬರ ಕಾಂಗ್ರೆಸ್ ಹಣೆಬರ ಸರಿಗೆ ತನಿಖೆ ನಡೆದ್ರೆ ಯಾರು ಜೈಲಿಗೆ ಹೋಗ್ತಾರೆ ಯಾರು ತಪ್ಪುಗಳು ಮಾಡಿದ್ದಾರೆ ಅವರು ಹೋಗ್ತಾರೆ